ಬೆಂಗಳೂರು ಇತಿಹಾಸ ನೋಡೋಣವಾ? ಬೆಂಗಳೂರು ಇತಿಹಾಸ ಬಹಳ ದೊಡ್ಡದು, ಅದ್ರ ಬಗ್ಗೆ ಅನೇಕ ಪುಸ್ತಕಗಳು ಬಂದಿದೆ. ಆದರೆ ತುಂಬ ಕಡಿಮೆ ಸಮಯದಲ್ಲಿ ಮುಖ್ಯವಾಗಿರುವಂತಹ ಕೆಲವು ಬೆಂಗಳೂರು ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ ಅಲ್ವಾ? ಬೆಂಗಳೂರು ಕರ್ನಾಟಕದ ರಾಜಧಾನಿ ನಮಗೆಲ್ಲ ಗೊತ್ತಿದೆ ಇದೆ ಅಲ್ವಾ? ಇದನ್ನು ಹಿಂದೆ ಬೆಂದಕಾಳೂರು ಎನ್ನುವಂಥ ಹೆಸರಿತ್ತು. ಇದಕ್ಕೆ ಒಂದು ಅಸಂಖ್ಯಾತ ಲೇಖನಗಳು, ಕೃತಿಗಳು ಪ್ರಕಟ ಆಗಿದೆ. ಕ್ರಿಸ್ತಶಕ 1537 ಯಲಹಂಕ ನಾಡಪ್ರಭುಗಳು ಈ ಕೆಂಪೇಗೌಡರಿಂದ ನಿರ್ಮಾಣವಾಯಿತು. ಭಾರತದ 5ನೆಯ ದೊಡ್ಡ ಮಹಾನಗರ, ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ 3ನೆಯ ಸ್ಥಾನ ಮನ್ನಣೆ ನಮ್ಮ ಬೆಂಗಳೂರಿಗಿದೆ. ಗಂಗರಾವ್, ಇದರ ಇತಿಹಾಸ ನೋಡೋದಾದರೆ, ಗಂಗರು 350 ಕೋಲಾರದಿಂದ ಗಂಗಾವಡಿಯನ್ನು ಆಳ್ತಾರೆ. 1ನೇ ಕೆಂಪೇಗೌಡ ಇವರು 1500 to 1570 ಆಧುನಿಕ ಬೆಂಗಳೂರು ಸ್ಥಾಪನೆ ಮಾಡ್ತಾರೆ. ಬೆಂಗಳೂರನ್ನು ಗಂಡು ಭೂಮಿ ಅಥವಾ ವೀರರ ಭೂಮಿ ಎಂದು ಕರೆಯಲ್ಪಟ್ಟ ಇದು 2ನೆಯ ಮುಖ್ಯ ಬೀದಿಗಳಲ್ಲಿ ಒಳಗೊಳ್ಳುತ್ತೆ. ಚಿಕ್ಕಪೇಟೆ ಮತ್ತು ದೊಡ್ಡಪೇಟೆನೂ ಆಗಿತ್ತು ಇದು. 2ನೇ ಕೆಂಪೇಗೌಡರು ದೇವಾಲಯ, ಕೆಂಪಾಪುರ, ಕಾರಂಜಿಕೆರೆ, 4 ಗೋಪುರ, ಈ ಲಾಲ್ಬಾಗಿನ 4 ಗೋಪುರ, ಬಟಾನಿಕಲ್ ಗಾರ್ಡನ್, ಕೆಂಪಾವತಿ ಕೆರೆ, ಹಲ್ಸೂರು ಸರೋವರ, ಮೇಕ್ರಿ ವೃತ್ತ, ಇವು ವೀಕ್ಷಣೆ ಗೋಪುರಗಳಾಗಿತ್ತು. ಅವಾಗೆ ಬಿಜಾಪುರ ಸುಲ್ತಾರನ್ನು ವಶಪಡಿಸಿಕೊಂಡ ನಂತರ ಖಾಸಿಂ ಖಾನ್ ನೇತೃತ್ವದಲ್ಲಿ ಮೊಘಲರು ಬೆಂಗಳೂರಿಗೆ ಆಗಮಿಸ್ತಾರೆ. ನಂತರ ಶಿವಾಜಿಯ ಸಹೋದರ ವೆಂಕೋಜಿ ಭೋಸ್ಲೆ 1680 ಬಿಜಾಪುರದ ಜಹೀಗೀರನಾಗಿ ಇವರು ಆಳ್ತಾರೆ. ಮೊಘಲರು ಬೆಂಗಳೂರನ್ನು 1689 ಮೈಸೂರಿನ ಚಿಕ್ಕದೇವರಾಜ ಒಡೆಯರಿಗೆ 300,000 ಮಾರ್ತಾರೆ ಮೊಘಲರು. 1759 2ನೆಯ ಚಿಕ್ಕದೇವರಾಜ ಒಡೆಯರು ಆಗ ಈ ಮೈಸೂರು ಸೇನೆಯ ಮಹಾದಂಡ ನಾಯಕನಾದ ಹೈದರಾಲಿಗೆ ಬೆಂಗಳೂರಿನ ವೈಯಕ್ತಿಕ ಜಹಾಗೀರನಾಗಿ ನೇಮಿಸ್ತಾನೆ. 1761 ಬೆಂಗಳೂರಿನ ಸರ್ವಾಧಿಕಾರಿಯಾಗಿ ಘೋಷಿಸಲ್ಪಡ್ತಾನೆ. 1782 ಹೈದರಾಲಿ ಮರಣದ ನಂತರ ಟಿಪ್ಪು ಸುಲ್ತಾನ್ ಬರ್ತಾನೆ. ದುರ್ಬಲ ಒಡೆಯರನ್ನು ಪದಚ್ಯುತಿಗೊಳಿಸ್ತಾ ತಾನೇ ಸುಲ್ತಾನ್ ಅಂತ ಹೇಳಿ ಘೋಷಿಸ್ಕೊಳ್ತಾನೆ. ನಂತರದಲ್ಲಿ ಮಂಗಳೂರಿನ ಬಂದರುಗಳ ಮೂಲಕ ಅನೇಕ ವಿದೇಶ ವ್ಯಾಪಾರಗಳನ್ನು ಮಾಡಿ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ತಾನೆ. 1, 2 ಮತ್ತು 3ನೆಯ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರನ್ನು ಪದಚ್ಯುತಿಗೊಳಿಸಿದ ಟಿಪ್ಪು ಪಡೆ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅಂದರೆ 1791 ಈ ಬೆಂಗಳೂರು ಬ್ರಿಟಿಷರ ವಶವಾಗುತ್ತೆ. 1799 ಬ್ರಿಟಿಷ್ ಸೈನ್ಯ ಟಿಪ್ಪುವನ್ನು ಕೊಲ್ತಾರೆ. 19ನೆಯ ಶತಮಾನದ ಮಧ್ಯಭಾಗದಿಂದ ಬೆಂಗಳೂರು ಭಾರತ ಸೇನಾ ರೆಜಿಮೆಂಟ್ ಆಗುತ್ತೆ. 1887 ಬೆಂಗಳೂರು ಅರಮನೆ ನಿರ್ಮಾಣ ಆಗುತ್ತೆ. ರಾಜ ಒಡೆಯರು ಸಿಂಹಾಸನಕ್ಕೆ ಮರಳುತ್ತಾರೆ. 1947 August 15 ಬೆಂಗಳೂರು ಬ್ರಿಟಿಷ್ ಪೂರ್ವ ಭಾರತದ ಭಾಗವಾಗುತ್ತೆ. 1804 ಮೈಸೂರು ರಾಜ್ಯದ ರೆಸಿಡೆನ್ಸಿಯನ್ನು 1799 ಮೈಸೂರಲ್ಲಿ ಸ್ಥಾಪನೆ ಮಾಡ್ತಾರೆ. 1889 ಬೆಂಗಳೂರಿನ ನಾಗರಿಕ ಮಿಲಿಟರಿ ಕೇಂದ್ರಕ್ಕೆ ಸ್ಥಳಾಂತರವಾಗುತ್ತೆ. ಬೆಂಗಳೂರಿನ ಹಿತಕರ ವಾತಾವರಣ ಆಕರ್ಷಿಸಿದ ಪ್ರಯುಕ್ತ ಬ್ರಿಟಿಷರು ಇವರದನ್ನು ಮಿಲಿಟರಿ ನೆಲೆಯನ್ನು ಮಾಡಿಕೊಳ್ತಾರೆ. 1947 ಬ್ರಿಟಿಷರ ಮಿಲಿಟರಿ ನೆಲೆ ಅಂತ ಹೇಳಿದ್ರೆ ಏನು ನೆನಪಾಗುತ್ತೆ ಅಂದರೆ, ಈಗ ಬೆಂಗಳೂರಿನ ಬಸವನಗುಡಿಯಲ್ಲಿ ಇರುವಂತಹ ಈ ನ್ಯಾಷನಲ್ ಕಾಲೇಜ್ ಇದೆ. ಆ ನ್ಯಾಷನಲ್ ಕಾಲೇಜು ಸ್ವತಂತ್ರ ಹೋರಾಟಗಾರರ ಒಂದು ಭೂಮಿ ಅದು. ರಾತ್ರಿಯಲ್ಲಿ ಹೆಚ್ ನರಸಿಂಹಯ್ಯವರು, ಟಿ ಆರ್ ಶಾಮಣ್ಣನವರು ಇವರೆಲ್ಲ ಅವಾಗ ಟೈಪನ್ನು ಕಲ್ತಿರುವಂಥವ್ರು. ಅಲ್ಲಿ ಒಂದು ಟೈಪ್ ಮಿಷನ್ ಇಟ್ಕೊಂಡು ರಾತ್ರೋರಾತ್ರಿ ಗಾಂಧೀಜಿಯವರ ಭಾಷಣಗಳು ಎಲ್ಲೆಲ್ಲಿ ಆಗ್ತಾ ಇದೆ ಅವೆಲ್ಲವನ್ನು ಬೇಗ ಬೇಗ ಟೈಪ್ ಮಾಡಿಬಿಟ್ಟು ರಾತ್ರೋರಾತ್ರಿ ಅವೆಲ್ಲವನ್ನು ಹಾಳೆಗಳನ್ನು ಇಟ್ಕೊಂಡು ರೈಲ್ವೆಯನ್ನು ಹತ್ತುಬಿಟ್ಟು ರೈಲ್ವೆದಲ್ಲಿ ದಾರಿಯಲ್ಲಿ ಬರುವಂಥ ಎಲ್ಲ ಜನಗಳಿಗೆ ಅದನ್ನು ಹಂಚ್ತಾ ಇದ್ದರು. ಸ್ವಾತಂತ್ರ್ಯದ ಕೂಗನ್ನು ಅಲ್ಲಿ ನಿರ್ಮಾಣ ಮಾಡ್ತಾಯಿದ್ರು. ಇಂಥದ್ರಲ್ಲಿ ವಿ ಎಸ್ ಕೃಷ್ಣಯ್ಯರ್, ಟಿ ಆರ್ ಶಾಮಣ್ಣ ಅವರು, ದೊರೆಸ್ವಾಮಿಗಳು, ಜೊತೆಗೆ ಹೆಚ್ ಎನ್ ನರಸಿಂಹಯ್ಯ ಅವರು ನ್ಯಾಷನಲ್ ಕಾಲೇಜ್ ಸ್ಥಾಪಕರು, ವಿ ಎಸ್ ಕೃಷ್ಣಯ್ಯರ ಸ್ಥಾಪಕರಾಗಿರುವಂಥ ವಿ ಎಸ್ ಕೃಷ್ಣಯ್ಯರವರು, ಹೀಗೆ ಹಲವಾರು ರೀತಿಯಾಗಿರುವಂತಹ ಯೋಚನೆಗಳು ನಮಗೆ ನ್ಯಾಷನಲ್ ಕಾಲೇಜು ಅಂದ ತಕ್ಷಣ ಇದೆಲ್ಲದ ಒಂದು ಬ್ರಿಟಿಷರ ಒಂದು ಮಿಲಿಟರಿ ಸೈನ್ಯ ಅವಾಗ ಗಸ್ತು ಕಾಯ್ತಾ ಇತ್ತು. ಈ ಸ್ವಾತಂತ್ರ್ಯದ ಹೋರಾಟವನ್ನು ಯಾರ್ಯಾರು ಬಿತ್ತರಿಸ್ತಾರೆ ಅವರನ್ನು ಹಿಡಿಬೇಕು, ಅವರನ್ನು ಒಳಗಡೆ ಹಾಕಿಬಿಡಬೇಕು ಅಂತ ಹೇಳಿ ಕಾಯ್ತಾಯಿದ್ರು. ಆ ಬ್ರಿಟಿಷ್ ಮಿಲಿಟರಿ ಸೈನ್ಯದ ಕಣ್ಣು ತಪ್ಪಿಸ್ಕೊಂಡು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಅಲ್ಲಿ ಹೋರಾಡ್ತಾ ಇದ್ರು. ಹೀಗಾಗಿ ಬೆಂಗಳೂರು ತುಂಬ ಹಿತಕರ ಆಕರ್ಷಣೀಯವಾಗಿತ್ತು ಇವರಿಗೆ, ಬ್ರಿಟಿಷರಿಗೆ. 1947 ಅಂದರೆ ಸ್ವಾತಂತ್ರ್ಯ ನಂತರ ಬೆಂಗಳೂರು ಕನ್ನಡ ಮಾತನಾಡುವಂಥ ಹೊಸ ಮೈಸೂರು ರಾಜ್ಯದ ರಾಜಧಾನಿಯಾಗುತ್ತೆ.
1973 ಕರ್ನಾಟಕ ಅಂತ ನಾಮಕರಣ ಆಗುತ್ತೆ, 1947 ಕುಮಾರ ಪಾರ್ಕ್ ಆಗುತ್ತೆ, 1948 ಜಯನಗರ ಆಗುತ್ತೆ, 1960 ಮತ್ತೆ 1970 ಬೆಂಗಳೂರು ತೋಟಗಳು, ಅರಮನೆಯ ತೋಟಗಳು ನಿರ್ಮಾಣವಾಗ್ತವೆ. ಹೀಗೆ ಕಾಲ ಬಂದಂತೆ ಬಂದಂತೆ ಬೆಂಗಳೂರು ದೊಡ್ಡದಾಗ್ತಾ ಹೋಗುತ್ತೆ. ಹೀಗೆ ವಿಶಾಲವಾದ ಬೆಂಗಳೂರಿನ ಒಂದು ಚಿಕ್ಕವಾಗಿರುವಂಥ ಒಂದು ಪರಿಚಯ. ನಮಸ್ಕಾರ.